Lakshmi Baramma, Baramma, Lakshmi Baramma. Chinnu! ಸಾರಿ, ನನ್ನ ತಂಗಿ ಅನ್ಕೊಂಡ್ಬಿಟ್ಟೆ. ನಾನು ಚಿನ್ನ ನೋಡಿದ್ದು ಇದು ನನ್ನ ಭ್ರಮೆ ಅಲ್ಲ. ಚಿನ್ನ ನೋಡಿದ್ದು ಚಿನ್ನು, ಏನ್ ಮಾಡ್ತಿದ್ದೆ ನೀನು? ಏನ್ ಮಾಡ್ಬೇಕು ಅಂತ ವಾಪಸ್ ಬಂದೆ ನೀನು? ಊರ್ ಬಿಟ್ಟು ಹೋಗ್ತೀನಿ ಅಂತ ಮನೆ ಬಿಟ್ಟೋಳು ನೀನು. ನಿನ್ ನಿರ್ಧಾರಕ್ಕೆ ಬೆಂಬಲ ಕೊಟ್ಟು ನಾನು ನಿಂಗೆ ಸಹಾಯ ಮಾಡಿದ್ರೆ ನನ್ನೇ ಸಿಕ್ಕಾಕ್ಸೋದಕ್ಕೆ ವಾಪಸ್ ಬಂದ್ಯಾ ನೀನು? ಅಯ್ಯೋ, ಹಾಗೇನು ಇಲ್ಲ ಚಕ್ಕೆ. ಹಾಗೇನು ಇಲ್ಲ ಅಂದ್ಮೇಲೆ ಮತ್ತೆ ಇಲ್ಲೇನ್ ಮಾಡ್ಸಿದ್ಯಾ? ಈಗಾಗ್ಲೇ ನೀನು ಬೆಂಗಳೂರು ಬಿಟ್ಟು 300-400 ಕಿಲೋಮೀಟರ್ ದೂರ ಹೋಗಿದ್ಯಾ ಅಂತ ಅನ್ಕೊಂಡ್ರೆ ಇನ್ನೂ ಇಲ್ಲೇ ಇದೆಯಲ್ಲ ಚಿನ್ನು. ಹೋಗೋ ಮನ್ಸಿಲ್ವಾ ಅಥವಾ ಹೋಗೋ ನಿರ್ಧಾರನ ಬದಲಾಯಿಸ್ಬಿಟ್ಟಿಯಾ? ಏ ಚಿನ್ನು, ಅಪರೂಪಕ್ಕೆ ಒಂದು ಅದ್ಭುತವಾದ ನಿರ್ಧಾರನ ತಗೊಂಡಿದ್ಯಾ. ನೀನ್ ಈ ನಿರ್ಧಾರ ತಗೊಂಡಿರೋದ್ರಿಂದ ಆ ಕುಟುಂಬನ ಉಳಿಯತ್ತೆ, ನಿನ್ನ ಅಕ್ಕನ ಬಾಳನ್ನು ಬೆಳಗ್ಸತ್ತೆ, ನಿನ್ ಜೀವನ ಸರಿ ಹೋಗುತ್ತೆ. ನೀನೀಗ ನಿನ್ ಕರ್ತವ್ಯನ್ ಮರೆತು ನಿನ್ ನಿರ್ಧಾರನ ಬದಲಾಯಿಸಿ ಮತ್ತೆ ಆ ಮನೆಗೆ ವಾಪಸ್ ಬಂದ್ರೆ ನಿನ್ ಅಕ್ಕನ ಬಾಳು ಮತ್ತೆ ಕತ್ಲೆ ಆಗೋಗುತ್ತೆ ಕಣೆ. ಇಲ್ಲ ಚಿಕ್ಕೆ, ನಾನಂತೂ ಮನೆಗೆ ವಾಪಸ್ ಬರಲ್ಲ. ಆದ್ರೆ ನನಗೆ ಇಲ್ಲಿಂದ ಹೋಗೋದಕ್ಕೂ ಆಗ್ತಾ ಇಲ್ಲ. ಹಾಗಾದ್ರೆ ನೀನ್ ಇಲ್ಲಿದ್ಯಾ ಅಂತ ಅವ್ರಿಗೆ ಹೇಳಿ ಕರ್ಸ್ಕೊಂಡ್ಯಾ? ಅಯ್ಯೋ, ನಾನು ಇಲ್ಲಿದ್ದೀನಿ ಅಂತ ಅಕ್ಕನಿಗೆ ಹೇಳಿಲ್ಲ. ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ನನಗೆ ಗೊತ್ತಿಲ್ಲ. ಶ್ರುತಿ, ಚಿನ್ನ ಎಲ್ಲ ಕಡೆ ಹುಡುಕ್ತೆ, ಚಿನ್ನ ಎಲ್ಲೂ ಕಾಣಿಸ್ತಿಲ್ಲ. ಚಂದು, ನಾನು ಚಿನ್ನ ನೋಡಿದೆ. ವಾಟ್, ಚಿನ್ನ ನೋಡಿದ್ಯಾ? ಯಾರೋ ಚಿನ್ನ ತರನೇ ಸೀರೆ ಉಡ್ಕೊಂಡಿದ್ರು, ಅವ್ರನ್ನ ಚಿನ್ನು ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಆದ್ರೆ ಚಿನ್ನು ಅಲ್ಲ, ಬಟ್ ಆಕ್ಚುಲಿ ನಾನು ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಕಣೋ, ನಾನು ನೋಡಿದ ಚಿನ್ನುನೇ. ಸರಿ, ಹುಡ್ಕೋಣ. ಆದ್ರೆ ಎಲ್ಲಿಂದ ಹುಡ್ಕೋದು? ಚಿನ್ನು ಯಾವ ಕಡೆ ಹೋದ್ಲು? ಇಲ್ಲ ಕಣೋ, ಅದ್ ನನಗೆ ಗೊತ್ತಿಲ್ಲ. ಆದ್ರೆ ನಾನಂತೂ ಚಿನ್ನು ನೋಡಿದೆ. ಶ್ರುತಿ, ಚಿನ್ನು ಏನಾದ್ರೂ ನಮ್ಮ ನೋಡ್ರ ಚಾನ್ಸಸ್ ಇದೆಯಾ? ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ಅವಳನ್ನ ನೋಡಿದೆ. ಒಂದ್ ಕೆಲಸ ಮಾಡ್ಲ, ಮನೆಗೆ ಫೋನ್ ಮಾಡಿ ಚಿನ್ನು ಬಂದಿದ್ದಾಳೆ ಚೆಕ್ ಮಾಡ್ಲ. ಅವ್ಳು ಇಷ್ಟು ಬೇಗ ಮನೆಗೆ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ ಚಂದು. ನೀನ್ ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ಸರಿ. ಹಲೋ ಗೊಂಬೆ, ನೀನ್ ಕೋಪ ಮಾಡ್ಕೊಂಡಿರ್ತೀಯ, ಸಿಟ್ಟಲ್ ಬೈತೀಯಾ ಅಂತ ಬೇಜಾರು ಮಾಡ್ಕೊಂಡು ಚಿನ್ನು ಮನೆ ಬಿಟ್ಟು ಹೋಗಿದ್ದಾಳೆ ಕಣೆ. ನೀನ್ ಅವಳನ್ನ ಕ್ಷಮಿಸಿದ್ಯಾ ಅಂತ ಗೊತ್ತಾದ್ರೆ ಚೆನ್ನಾಗಿರತ್ತಲ್ವಾ? ಹಾ ಮಮ್ಮಿ, ಹೇಳ್ತೀನಿ. ಆದ್ರೆ ಅದ್ ಹೇಳೋದಕ್ಕೆ ಅವಳು ಸಿಕ್ತಿಲ್ವಲ್ಲ. ಏನು, ಚಿನ್ನು ಇನ್ನೂ ಸಿಕ್ಕಿಲ್ವಾ? ಇಲ್ಲ, ಹುಡುಕ್ತಿದೀವಿ. ಗೊಂಬೆ, ಅವಳು ಸಿಕ್ಕಿದ ತಕ್ಷಣ ಅವಳ ಮೇಲೆ ರೇಗಾಡ್ಬೇಡ ಕಣೆ, ಅವಳ ಮೇಲೆ ಕೋಪ ಮಾಡ್ಕೋಬೇಡ. ಅಯ್ಯೋ, ನಾನ್ ಯಾಕೆ ಅವಳ ಮೇಲೆ ರೇಗಾಡ್ಲಿ? ಅವಳ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿದಾಳಲ್ಲ, ಅದಕ್ಕೆ ನನ್ ಕೋಪ ಬರ್ತಿರೋದು. ಆದ್ರೆ ಅವಳು ಸಿಕ್ಕಿದ ತಕ್ಷಣ ಅವಳ ಮೇಲೆ ಏನ್ ರೇಗಾಡೋದಿಲ್ಲ. ಕ್ಷಮಿಸಿದೀನಿ ಅಂತ ಹೇಳಿ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬರ್ತೀನಿ. ಇನ್ಮೇಲೆ ಯಾವತ್ತು ಈ ಮದುವೆ ವಿಷಯಕ್ಕೆ ನಾನು ಬಲವಂತ ಮಾಡೋದಿಲ್ಲ ಅಂತಾನು ಹೇಳ್ತೀನಿ. ನಿನಗೇನ್ ತಲೆ ಕೆಟ್ಟಿದ್ಯಾ ಚಿನ್ನು? ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಬಿಟ್ಟು ಹೋಗ್ಬೇಕು. ಇಲ್ಲಿ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಯಾಕೆ ಹೋಗಿಲ್ಲ ನೀನು ಚಿನ್ನು? ನಿನ್ನ ಕೇಳ್ತಿರೋದು ಯಾಕೆ ಹೋಗಿಲ್ಲ? ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಹೋಗೋದಿಕ್ ಆಗ್ತಾ ಇಲ್ಲ. ಯಾಕೆ ಅಂತ 100 ಸರಿ ಪ್ರಶ್ನೆ ಮಾಡ್ಕೊಂಡ್ರು ನನ್ಗೆ ಉತ್ತರ ಸಿಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ, ದೇವ್ರ ಧ್ಯಾನ ಮಾಡ್ತಾ ಅಲ್ಲೇ ಮಲಗ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ದೇವ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಗೊತ್ತಾಯ್ತು ಮಕ್ಕಳಿಗೆ ಹೇಳ್ದೆ ಹೊರಟಿದ್ದೀನಿ ಅಂತ. ಶಾಲೆಗೆ ಹೋಗಿ ಮಕ್ಕಳಿಗೆ ಹೇಳ್ ಬಂದ್ರು ಹೋಗೋದಿಕ್ ಆಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದ್ ಶಕ್ತಿ ನನ್ನನ್ನ ತಡಿತಾ ಇದೆ.
ಯಾವುದೋ ಒಂದ್ ಶಕ್ತಿ ಅಲ್ಲ, ನಿನಗಿರೋ ವೀಕ್ನೆಸ್, ನಿನಗಿರೋ ದೌರ್ಬಲ್ಯನೇ ನಿನ್ನ ತಡಿತಾರದು. ಇಲ್ಲ ಚಕ್ಕಿ, ನಾನು ಅಕ್ಕನ ಜೀವನದಿಂದ ದೂರ ಹೋದ್ರೆ ಅವಳ ಜೀವನ ಸರಿ ಹೋಗೋದು. ನಾನು ಸೋತು ಹೊರಡ್ತಾ ಇದ್ದೀನಿ ಅಂತಲ್ಲ, ನಾನು ಹೋಗ್ಬೇಕು ಅಂತಾನೆ ಇದ್ದೀನಿ. ಆದ್ರೆ ಯಾಕೆ ಹೋಗಕ್ ಆಗ್ತಿಲ್ಲ ಅಂತ ಈಗ ಗೊತ್ತಾಯ್ತು. ಯಾಕೆ? ನಾನು ಆಶೀರ್ವಾದ ತಗೊಂಡಿಲ್ಲ. ಅದಕ್ಕೆ ಯಾರ ಆಶೀರ್ವಾದ? ಚಿನ್ನು, ಚಂದು ಏನಾದ್ರೂ ನಿನ್ನ ಇಲ್ಲಿ ನೋಡಿದ್ರೆ ಮತ್ತೆ ಅವನು ನಿನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ಅವ್ರ ಆಶೀರ್ವಾದ ಇಲ್ಲ ಹೇಗೆ ಹೋಗಕ್ಕಾಗುತ್ತೆ ಚಿಕ್ಕಿ? ಅವ್ರ ಆಶೀರ್ವಾದ ತಗೊಂಡೆ ನಾನು ಹೋಗೋ. ನಿನಗೆ ತಲೆ ಕೆಟ್ಟು ಹೋಗಿದೆ ಕಣೆ. ಈಗೇನು ನೀನ್ ಚಂದು ಹತ್ರ ಹೋಗಿ ನನ್ ಮನೆ ಬಿಟ್ಟು ಹೋಗ್ತಾ ಇದೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀಯಾ? ನೋಡಮ್ಮ ತಾಯಿ, ನೀನ್ ಅಲ್ಲಿ ಹೋಗಿ ಆಶೀರ್ವಾದ ತಗೊಳ್ಳೋದು ಬೇಡ, ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳೋದು ಬೇಡ. ಒಂದ್ ಕೆಲಸ ಮಾಡು, ನೀನ್ ನನ್ ಜೊತೆಗೆ ಮನೆಗೆ ವಾಪಸ್ ಬಂದ್ಬಿಡು. ನಿನ್ ದಾರಿಲ್ ಸಿಕ್ಕೆ ಅಂತ ಮನೆಯವ್ರಿಗೆಲ್ಲ ತೋರಿಸಿ ಅವ್ರಿಗೆ ಖುಷಿ ಪಡಿಸ್ತೀನಿ. ಆಮೇಲೆ ನೀನ್ ಮನೆ ಬಿಟ್ಟು ಹೋಗೋದಕ್ಕೆ ನಾನು ನಿನ್ ಸಹಾಯ ಮಾಡಿದೆ ಅಂತ ನನ್ ಕುತ್ತಿಗೆ ತಂದ್ಬಿಡ್ತೀಯ. ಚಿನ್ನು ನಿತ್ಕೊಳೆ, ನಿತ್ಕೊಳೆ ಚಿನ್ನು. ಬಿಡ್ರೆ, ಅವಳ ತಲೆ ಸರಿ ಇಲ್ಲ ಕಣ್ರಿ, ಹುಚ್ಚಿ ಆಗ್ಬಿಟ್ಟವಳೆ. ಹಾಸ್ಪಿಟ್ಲು ಗಂಡ ಬೇಕು ಗಂಡ ಬೇಕು ಅಂತ ಬಸ್ ಸ್ಟ್ಯಾಂಡ್ ಹುಡುಕ ಬಂದ್ಬಿಟ್ಟವಳೆ. ನಮ್ಮ ಮನೆಯವಳೆ ಸ್ವಂತ ನೆಂಟಿ ತಂಗಿ ಕಣ್ರಿ ಅವಳು. ಓ ಎಲ್ಲ ಹೋಗ್ಬಿಟ್ಲಪ್ಪ, ಬಿಡೆ. ಸುಳ್ಳೇಳೆ ಸರಿ ಇರಲ್ಲ. ಓ ನಾನ್ ನೋಡ್ರಿ ಸುಳ್ಳೇಳು ಅಂತಾರ ಕಾಣ್ತೀನ? ಆಯ ನಿನ್ನ ಬಿಡ್ರಿ, ಬಿಡ್ರೆ. ಒಳ್ಳೆ ಕತೆ ಇದು ಎಲ್ಲೋದ್ಲಪ್ಪ ಅವಳು. ಗೊಂಬೆ ಗೊಂಬೆ ಗೊಂಬೆ. ಚಿಕ್ಕಪ್ಪ ನೀವ್ ಬಂದ್ರ ಒಳ್ಳೇದಾಯ್ತು. ಚಿನ್ನು ಇಲ್ಲೇ ಎಲ್ಲೋ ಇದ್ದಾಳೆ ಹುಡ್ಕಿ ಚಿಕ್ಕಪ್ಪ. ಗೊಂಬೆ ಚಿನ್ನು ಇಲ್ಲೇ ಇದ್ದಾಳೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಾ? ಹೂ ಚಿಕ್ಕಪ್ಪ ಇಲ್ಲೇ ಇದ್ದಾಳೆ. ಎಫ್ ಎಂ ನವರು ಜನರ ಅಭಿಪ್ರಾಯ ಕೇಳ್ತಿದ್ರು ಪ್ರೀತಿ ಅಂದ್ರೆ ಏನು ಅಂತ. ಆಗ ಅವಳು ನಮ್ ಬಗ್ಗೆ ಮಾತಾಡ್ತಿರ್ಲು. ನಮ್ ಡ್ಯಾಮ್ ಶೋರ್ ಅವಳು ಇಲ್ಲೇ ಇದ್ದಾಳೆ. ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತಿತ್ತಲ್ಲ. ಇಲ್ಲ ಅವ್ರ ಆಗ್ಲೇ ಹೊರಟೋದ್ರು. ಚಂದನು ಹುಡುಕ್ತಿದ್ದಾನೆ, ನಾನು ಹುಡುಕ್ತಿದ್ದೀನಿ, ನೀವು ಹುಡುಕಿ ಚಿಕ್ಕಪ್ಪ ಪ್ಲೀಸ್. ಎಂತ ಕೆಲ್ಸ ಆಯ್ತು ಗೊಂಬೆ? ಇವತ್ತೇನಾದ್ರೂ ಚಿನ್ನ ನಾವು ಕಳ್ಕೊಂಡ್ರೆ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀವಿ. ಚಿಕ್ಕಪ್ಪ. ಹೌದು ಗೊಂಬೆ, ಮದುವೆ ಅನ್ನೋ ವಿಷಯದಲ್ಲಿ ಚಿನ್ನು ತುಂಬಾ ನೊಂದಿದ್ದಾಳೆ. ಪ್ರಾಣ ಬಿಡ್ತಾಳೆ ಹೊರತು ಇನ್ನೊಂದು ಮದ್ವೆ ಆಗಕ್ ಒಪ್ಪಲ್ಲ. ನಮ್ಮಿಂದ ದೂರ ಹೋಗ್ತಾಳೆ ಹೊರತು ವಾಪಸ್ ಬರಲ್ಲ. ವಾಪಸ್ ಬರೋದಿಲ್ವಾ? ಯಾಕೆ ಬರೋದಿಲ್ಲ, ಏನಕ್ ಬರೋದಿಲ್ಲ? ಅವಳು ನಮ್ಮ ಮನೆ ಬಿಟ್ಟು ಹೇಗ್ ಹೋಗ್ತಾಳೆ ಚಿಕ್ಕಪ್ಪ? ಅವಳನ್ ವಾಪಸ್ ಮನೆಗೆ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಬನ್ನಿ. ಚಿನ್ನು ನೀವು ಹೋಗ್ಬೇಡ, ನಿತ್ಕೋ, ನನ್ ಮಾತು ಕೇಳು. ಚಿನ್ನು ಚಂದು ನಮ್ಮಿಬ್ರಲ್ಲಿ ಒಬ್ಬರನ್ನ ನೋಡಿದ್ರೆ ಅಷ್ಟೇ ಕತೆ. ನಿತ್ಕೊಳೆ ಚಿನ್ನು. ಚಿನ್ನು ಓ ಗಾಡ್, ಇವ್ ಜೊತೆ ಏನಾದ್ರೂ ಚಂದು ನನ್ನ ನೋಡಿದ್ರೆ ಅಷ್ಟೇ ನನ್ ಕತೆ. ನನಗೆ ಸಹವಾಸನೆ ಬೇಡ.
ಚಿನ್ನು, ನಿಂಗೇನು ಹುಚ್ಚೇನೆ? ಜೀವ ತೆಗೆದು ಬಿಡ್ತಿದೆ ನಂದು. ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಿಮ್ಗೊಂದು ಸಂತೋಷದ ವಿಷಯ ಹೇಳ್ತೇನೆ ಚಿಕ್ಕಿ. ನಾನು ಆಶೀರ್ವಾದ ತಗೊಂಡಾಯ್ತು. ನಿಮ್ಮ ಇಷ್ಟದ ಪ್ರಕಾರನೇ ದೂರ ಹೋಗ್ತಾ ಇದ್ದೇನೆ. ಇದೇನಿದು, ನನ್ನ ಇಷ್ಟದ ಪ್ರಕಾರ ಅಂತಿದ್ಯಾ? ನಿನ್ನ ಇಷ್ಟದ ಪ್ರಕಾರ ತಾನೇ ನಿನ್ ಮನೆ ಬಿಟ್ಟು ಹೋಗ್ತಾ ಇರೋದು? ನನಗೆ ಗೊತ್ತು ಚಿಕ್ಕಿ, ನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನೀವು ತುಂಬಾ ಪ್ರಯತ್ನ ಪಡ್ತಾ ಇದ್ರಿ. ಚಿನ್ನು, ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು ಚಿಕ್ಕಿ, ನೀವು ಅಕ್ಕನ ತುಂಬಾ ಪ್ರೀತಿಸ್ತೀರಾ ಅಂತ. ನಾನು ಹೇಗೆ ಅಕ್ಕನ ಪ್ರೀತಿಸ್ತೀನೋ ನಿಮಗೂ ಹಾಗೆ ಅಕ್ಕನ ಮೇಲೆ ತುಂಬಾ ಪ್ರೀತಿ ಇದೆ. ನನ್ನ ಗೊಂಬೆ ಅಕ್ಕ ನನ್ನ ಜೀವನ ಸರಿ ಹೋಗ್ಲಿ ಅಂತ ಅವಳ ಜೀವನ ಹಾಳು ಮಾಡ್ಕೋತಿದ್ದಾಳೆ. ಅದಾಗ್ಬಾರ್ದು ಅನ್ನೋ ಕಾಳಜಿ ನಿಮ್ಗಿದೆ. ಆದ್ರೆ ನಮ್ಮಿಬ್ರ ದಾರಿ ಮಾತ್ರ ಬೇರೆ ಬೇರೆ ಚಿಕ್ಕಿ. ನಾವು ಮುಚ್ಚಿಟ್ಟಿರೋ ಸತ್ಯನ ಅಕ್ಕನಿಗೆ ನೀವೇ ಹೇಳಿದ್ದು ಅಂತಾನು ನನಗೆ ಗೊತ್ತು. ಇಲ್ಲ ಚಿನ್ನು, ನಾನು ಹತ್ರ ಏನೋ ಹೇಳಿಲ್ಲ. ನೋಡು, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನಗಿಷ್ಟ ಇದ್ರೆ ಮನೆ ಬಿಟ್ಟು ಹೋಗು, ಇಲ್ಲ ವಾಪಸ್ ಮನೆಗೆ ಬಾ. ನನಗೇನೋ ತೊಂದರೆ ಇಲ್ಲ. ಇಲ್ಲ, ನಾನು ಬರಲ್ಲ. ತುಂಬಾ ಸಹಿಸ್ಕೊಂಡು ಈ ನಿರ್ಧಾರನ ಮಾಡಿದ್ದೀನಿ. ಯಾವತ್ತೋ ಮಾಡ್ಬೇಕಾಗಿರೋ ಕೆಲಸನ ಇವತ್ತು ಮಾಡ್ತಾ ಇದ್ದೀನಿ. ಮತ್ತೆ ಯಾವತ್ತೂ ನನಗೆ ಅವ್ರು ಬಾಳಲ್ಲಿ ಅವಕಾಶ ಇಲ್ಲ. ಹಾಗಾದ್ರೆ ನೀನ್ ಊರ್ ಬಿಟ್ಟು ಹೋಗ್ತೀಯ ಅಲ್ವಾ? ಹೌದು, ನಾನು ಈ ಊರಲ್ಲೇ ಇರಲ್ಲ. ನೀವ್ ಹೇಳ್ದಂಗೆ ಯಾವ್ದಾದ್ರು ದೂರ ದೂರಲ್ಲಿರ್ತೇನೆ, 300-400 ಕಿಲೋಮೀಟರ್ ದೂರದಲ್ಲಿರ್ತೇನೆ. ಆದ್ರೆ ನಂದು ಒಂದೇ ಒಂದ್ ಬೇಡಿಕೆ ಚಿಕ್ಕಿ, ನನ್ನ ಗೊಂಬೆ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಚಿನ್ನು, ಬಾ ಹೋಗೋಣ. ನೋಡ್ ಚಿನ್ನು, ಈ ಬಸ್ ಡೈರೆಕ್ಟ್ ಆಗಿ ಮಂಗಳೂರಿಗೆ ಹೋಗುತ್ತೆ. ಮಧ್ಯದಲ್ಲಿ ಎಲ್ಲೂ ಇಳಿಯಕ್ ಹೋಗ್ಬೇಡ, ಹುಷಾರಾಗಿ ತಲುಪು. ಓಕೆ, ಖರ್ಚಿಗೆ ಏನಾದ್ರೂ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಿತ್ತಾ? ಓಕೆ, ಹಾಗಾದ್ರೆ ನಾನು ಹೊರಡ್ತೀನಿ. ಒಂದ್ ಮಾತು, ನನಗ್ ಕಷ್ಟ ಕೊಟ್ಟ ಹಾಗೆ ಅಕ್ಕನಿಗೆ ಕಷ್ಟ ಕೊಡೋದಾಗ್ಲಿ, ಕುಟುಂಬಕ್ಕೆ ಕಷ್ಟ ಕೊಡೋದಾಗ್ಲಿ ಮಾಡಿದ್ರೆ ಈ ಲಕ್ಷ್ಮಿ ಲಕ್ಷ್ಮಿಯಾಗಿ ಬರಲ್ಲ, ಕಾಳಿಯಾಗಿ ಬರ್ತಾಳೆ. ಇಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ ಚಿನ್ನು, ಯು ಡೋಂಟ್ ವರಿ. ಬಾಯ್. ಎಕ್ಸ್ಕ್ಯೂಸ್ ಮೀ, ನಾನು ಸಂಬಂಧ ಪ್ರೀತಿಗಳ ಬಗ್ಗೆ ಮಾತಾಡ್ತಿಲ್ಲ. ಅವ್ನು ಮರ್ತಿರೋ ಪ್ರೀತಿ ಬಗ್ಗೆ ನಾನು ನೆನ್ಪು ಮಾಡ್ಬೇಕು. ಪ್ಲೀಸ್ ನನಗೊಂದು ಅವಕಾಶ ಮಾಡಿಕೊಡಿ. ಮೇಡಮ್, ಇದು ಪ್ರೈವೇಟ್ ಇಶ್ಯೂಸ್, ಇಲ್ಲಿ ಮಾತಾಡುವಂತ ಜಾಗ ಅಲ್ಲ. ಪ್ಲೀಸ್, ಇಬ್ರು ದೂರ ಆಗಿರೋನು ಒಂದು ಮಾಡಿದ್ರೆ ಅದು ನಿಮ್ ಚಾನೆಲ್ ಕೀರ್ತಿ ಅಲ್ವಾ? ಬರೀ ಪ್ರೀತಿ ಬಗ್ಗೆ ಮಾತಾಡದೆ ಇಬ್ರನ್ನ ದೂರ ಆಗಿರೋನು ಒಂದು ಮಾಡೋದು ನಿಮ್ ಕರ್ತವ್ಯ ಅಲ್ವಾ? ನನ್ಗಿದ್ದಿರೋದು ಒಂದೇ ಲಾಸ್ಟ್ ಚಾನ್ಸ್, ಪ್ಲೀಸ್ ಪ್ಲೀಸ್ ಮೈಕ್ ಕೊಡಿ. ಶ್ರುತಿ, ಏನ್ ಮಾಡ್ತಿದ್ಯಾ? ಚಿನ್ನಿ ಇಲ್ಲಿದ್ದಾಳೆ ಅಂತ ನಮ್ಗೆ ಹೇಗ್ ಗೊತ್ತಾಯ್ತು? ನಾವೆಲ್ಲಿದ್ದೀವಿ ಅಂತ ಅವ್ಳಿಗೆ ಗೊತ್ತಾಗದ್ಬೇಡವಾ? ಅವಳು ಹೊರಟೋಗಿದ್ದಾಳೆ. ಹೋಗಿರೋಳು ವಾಪಸ್ ಬರ್ಬೇಕು ಚಂದು, ವಾಪಸ್ ಬಂದೇ ಬರ್ತಾಳೆ. ಚಿನ್ನು, ಚಿನ್ನು ಎಲ್ಲ ಇದೆಯಾ? ಚಿನ್ನು ಪ್ಲೀಸ್, ಐ ಎಮ್ ಸಾರಿ, ವಾಪಸ್ ಬಾ. ನಾನು ನಿಮ್ಮ ಅಕ್ಕ ಗೊಂಬೆ ಮಾತಾಡ್ತಿರೋದು. ಪ್ಲೀಸ್ ಎಲ್ಲೇ ಇದ್ರು ವಾಪಸ್ ಬಾ ಚಿನ್ನು, ಪ್ಲೀಸ್ ಕಣೆ.
ಯಾಕಮ್ಮ ತುಂಬಾ ನೋವಿನಲ್ಲಿದ್ದೀರಿ? ನನ್ನ ಮಗಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಗುರುಗಳು. ಯಾಕಮ್ಮ? ಯಾವುದೋ ಒಂದು ಸಣ್ಣ ಮಾತಿಗೆ ಮನ್ಸು ನೋಯಿಸ್ಕೊಂಡು ನನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾಳೆ. ಆ ಮಗು ವಾಪಸ್ ಮನೆಗೆ ಬರಲಿ, ಸುರಕ್ಷಿತವಾಗಿರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಬಂದ್ವಿ. ಎಲ್ಲ ಋಣಾನು ಬಂದನಮ್ಮ, ಯಾರ್ಯಾರ ಸಂಬಂಧ ಎಷ್ಟೆಷ್ಟಿರುತ್ತೆ ಅಂತ ನಮ್ಮ ಹಣೆ ಬರದಲ್ಲೇ ಬರೆದಿರುತ್ತೆ. ಎಲ್ಲ ದೈವ ಇಚ್ಛೆ. ದೈವಿಚ್ಛೆ ಗುರುಗಳೇ, ಚಿನ್ನು ದೇವ್ರನ್ನ ತುಂಬಾ ನಂಬ್ತಿದ್ಲು. ಯಾವಾಗ್ಲೂ ಪೂಜೆ ಪುನಸ್ಕಾರ ವ್ರತ ಅಂತ ಮಾಡ್ತಾನೆ ಇರ್ತಿದ್ಲು. ದೇವ್ರ ಸೇವೆಯಲ್ಲೇ ಮುಳುಗಿರ್ತಿದ್ಲು. ಕೊನೆಗೂ ಚಿನ್ನುನ ಆ ದೇವರು ಮನೆ ಬಿಟ್ಟು ಹೋಗ ಹಾಗೆ ಮಾಡ್ದ. ಅಂತ ಇಚ್ಛೆ ಯಾಕೆ ಬರುತ್ತೆ, ಯಾಕೆ ಬರುತ್ತೆ ಗುರುಗಳೇ? ನೋಡಪ್ಪ, ಜೀವನದಲ್ಲಿ ಬದಲಾವಣೆ ಒಳ್ಳೆಯದಕ್ಕೆ ಬರುತ್ತೆ. ಈಗಿರೋ ಸಂತೋಷಕ್ಕಿಂತ ಹೆಚ್ಚಿಗೆ ಸುಖ ಸಂತೋಷ ಕೊಡೋದಕ್ಕೆ ಆ ದೇವರು ಆ ಮಗುವನ್ನ ದೂರ ಮಾಡಿದ್ದಾನೆ. ಚಿನ್ನು ನಮ್ಮನೆ ಜೀವ ಗುರುಗಳೇ, ಅವಳಿಲ್ದೆ ನಮ್ಮನೇಲಿ ಯಾರು ನೆಮ್ಮದಿಯಾಗಿರಲ್ಲ. ಸಮಾಧಾನ ಮಾಡ್ಕೊ. ಯಾರ್ಯಾರ ಜೀವನದಲ್ಲಿ ಏನೇನು ನಡಿಬೇಕು ಅನ್ನೋದನ್ನ ಆ ದೇವರು ಬರ್ತಿರ್ತಾನೆ. ಆ ಮಗು ಒಳ್ಳೇದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ಚಿನ್ನು, ಚಿನ್ನು ಎಲ್ಲೇ ಇದೆಯಾ? ಪ್ಲೀಸ್ ವಾಪಸ್ ಬಾರೆ. ಪ್ರೀತಿ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿ ಪ್ರೀತಿ ಕೊಟ್ಟು ನೀನೇ ನನ್ನಿಂದ ದೂರ ಹೋಗಿದ್ಯಲ್ಲ. ನೋಡು, ನನ್ನಿಂದ ನಿನಗೆ ತುಂಬಾ ಬೇಜಾರಾಗಿದೆ ನನಗ್ ಗೊತ್ತು. ಐ ಆಮ್ ಸಾರಿ, ಬಟ್ ನಿನ್ನಿಂದನೂ ನನಗೆ ಅಷ್ಟೇ ಬೇಜಾರಾಗಿದೆ ಕಣೆ. ಅದನ್ನ ನಾವೇ ಸರಿಪಡಿಸ್ಕೋಬೇಕು. ಜೀವನದಲ್ಲಿ ಇಂಥ ಚಿಕ್ಕ ಪುಟ್ಟ ತೊಂದರೆಗಳು ಬರ್ತಾನೆ ಇರತ್ತೆ ಕಣೆ, ಅದನ್ನ ನಾವೇ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು. ಅದನ್ನ ಬಿಟ್ಟು ದೂರ ಹೋದ್ರೆ ಇದು ನ್ಯಾಯನ? ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಕಣೆ. ನನಗೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇದೆ ಕಣೆ, ಅದು ನಿನಗೂ ಗೊತ್ತು. ನಿಜವಾಗ್ಲೂ ನಿನ್ ಬಿಟ್ಟು ಬದುಕೋದಕ್ಕೆ ಆಗಲ್ಲ ಕಣೆ. ಪ್ಲೀಸ್ ವಾಪಸ್ ಬಾ. ಐ'ಮ್ ಸಾರಿ ಕಣೆ. ನಾನು ಕ್ಷಮಿಸಿದ್ದೀನಿ ಕಣೆ, ನನ್ಗೆ ನಿಜವಾಗ್ಲೂ ನಿನ್ ಮೇಲೆ ಬೇಜಾರಿಲ್ಲ. ನಾನು ಕ್ಷಮಿಸಿದ್ದೀನಿ ಅಂತ ಹೇಳದಕ್ಕೆ ನಿನ್ ರೂಮಿಗೆ ಬಂದಿದ್ದೆ, ಆದ್ರೆ ನೀನ್ ಮಲ್ಕೊಂಡಿದ್ದೆ ಅಂತ ನಾನು ವಾಪಸ್ ಹೋದೆ ಕಣೆ. ಚಿನ್ನು ಪ್ಲೀಸ್, ಎಲ್ಲ ಮರೆತು ವಾಪಸ್ ಬಾ ಪ್ಲೀಸ್. ನೀನ್ ಬರೋವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ ಕಣೆ. ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ರೀ ಚಿನ್ನು ಅವರೇ, ಎಲ್ರಿ ಇದ್ದೀರಾ? ಈ ನಿಮ್ ಪ್ರೀತಿ ಅಕ್ಕ ತುಂಬಾನೇ ಬೇಜಾರಾಗಿದ್ದಾರೆ. ಎಲ್ಲೇ ಇದ್ರು ದಯವಿಟ್ಟು ಬೇಗ ಬನ್ನಿ.